नमस्कार गोल्डन फार्मर्स यूट्यूब चानल स्वागत ना निमार्वी इवे नोड़ता वीडियो बंद नम कर्नाटक सरकार तोटगारिके इलाखे जेनु कृषि मोस्कर जेनु पट्टिगे को सब्सिडी मुखांतर अदन तक अगर महिति तल्सकोड़ी वीडियोदे बनी तोटगारिके इलाखे जेनु कृषि बगे महिति तकोण पेटे रईज मत सब्सिडी मुखांतर सवे गोल्डन फार्मर्स यूट्यूब चानल सब्सक्राइब मिसे फेसबुक पेज है अद्वन लाइक फॉलो बनी महिति तकोण जेनु कृषि बगे मत्ते पेट्टिगे बगे इदु निम्मदना तोटगारिके एरडुनो एरडु माळ इदु कृषि इलाकेना ओके ओके इदु तोटगारिके जेनु साकाणिके ओंदु इदु जेनु साकाणिके डब्बिना एएसए मादरी जेनु पेट्टिगे इदु ಇದೇನ್ ಪೆಟ್ಟಿಗೆ ಇಟ್ಬಿಟ್ರೆ ಸಾಕ ಇದು ಇದರೊಳಗೆ ಏನರ ಒಳಗಡೆ ಹುಳಗಳು ಇಡಬೇಕು ಹುಳಗಳು ತಂದು ಹಾಕಬೇಕು ಹುಳಗಳು ನಿಮ್ಮ ಇಲಾಖೆಯಿಂದನೇ ಕೊಡ್ತೀರಾ ಸರ್ 4500 ರೂಪಾಯಿ ಪೆಟ್ಟಿ ಮತ್ತೆ ಸ್ಟ್ಯಾಂಡ್ ಹುಳ ಎಲ್ಲ ಸೇರಿ ಅದರಲ್ಲಿ ಸಹಾಯ ಧನ 3000 ಚಿಲ್ಲರೆ ಕೊಟ್ರೆ ಇನ್ನ 1000 ಚಿಲ್ಲರೆಯನ್ನ ಫಲಾನುಭವಿಗಳು ಕಟ್ಟಬೇಕು ಕಟ್ಟಬೇಕು 1500 ರೂಪಾಯಿ ಕೊಟ್ರೆ ಇದನ್ನ ಕೊಡ್ತೀರಾ ಇಲ್ಲ 1200 ಚಿಲ್ಲರೆ ಅಷ್ಟೇ ಅಷ್ಟು ಕೊಟ್ರೆ ಸಾಕು ನೀವು ಕೊಡ್ತೀರಾ ಎಷ್ಟು ಕೊಡ್ತೀರಾ ಎಷ್ಟು ಪಟ್ಟಿಗೆಗಳು ಕೊಡ್ತೀರಾ ರೈತರಿಗೆ ಇಲ್ಲ ಒಂದೇನ ಕೊಡೋದ ಸಬ್ಸಿಡಿ ಸಬ್ಸಿಡಿ ಮುಖಾಂತರ ಎಷ್ಟು ಪಟ್ಟಿಗೆಗಳು ಕೊಡಬಹುದು ಒಬ್ಬ ರೈತ ಸರ್ ಈಗ ಆರ್ಟಿಸಿ ಇರೋರಿಗೆ ನಾವು ಒಂದು 10 ಬಾಕ್ಸ್ ಕೊಡ್ತರಕ್ಕೆ ನಾವು ಕೊಡ್ತೀವಿ 10 10 ಬಾಕ್ಸ್ ಅವರು ಕೊಡ್ತೀರಾ ಇದು ಒಂದು ಎಕರೆಗೆ ಎಷ್ಟು ಇಡಬೇಕಾಗುತ್ತೆ ಜೇನು ಒಂದು 6 10 ಬಾಕ್ಸ್ ಇಡಬಹುದು ಅಂತ ಒಂದು ಎಕರೆಗೆ ಸುಮ್ಮನೆ ನಮಗೆ ಇದಕ್ಕೋಸ್ಕರ ಬೇಕು ಪರಾಗಸ್ಪರ್ಶಕ್ಕೋಸ್ಕರ ಬೇಕು ಅಂತ ಒಂದು ಇಟ್ಕೊಂಡ್ರೆ ಸಾಕ ಒಂದು ಎರಡು ಇಟ್ಕೋಬಹುದು ಅಂತ ಒಂದು ಎರಡು ಇಟ್ಕೊಂಡ್ರೆ ಸಾಕು ಪರಾಗಸ್ಪರ್ಶಕ್ಕೋಸ್ಕರ ಖಂಡಿತ ಇದು ಸಬ್ಸಿಡಿ ಸಿಗುತ್ತೆ 1200 ರೂಪಾಯಿ ಕೊಟ್ರೆ ಕೊಡ್ತಾರೆ 1200 ಒರಿಜಿನ್ ಬೆಲೆ ಇದಕ್ಕೆ ಎಷ್ಟು ಬೆಲೆ ಅಂದ್ರೆ 4500 ರೂಪಾಯಿ 4500 ರೂಪಾಯಿ ಓಕೆ ಸಬ್ಸಿಡಿ ಹೋಗಿ 1200 ರೂಪಾಯಿ ಕೊಡ್ತೀರಾ 1200 ಚಿಲ್ಲರೆ ಓಕೆ ಅದು ನೋಣಗಳೆಲ್ಲ ತಗೊಳ್ಳಕ್ಕೆ ಜೇನು ನೋಣಗಳೆಲ್ಲ ತಗೊಳ್ಳಕ್ಕೆ ಏನು ದುಡ್ಡು ಇರುತ್ತೆ ಅದಕ್ಕೆ ಹೆಂಗೆ ಇಲ್ಲ ನೀವೇ ಕೊಟ್ಟಿರ್ತೀರಾ ಅದನ್ನ ಸರ್ ಇಲ್ಲ ಅದೇ ಬೇರೆ ಬೆಳೆಯುತ್ತೆ ಅದೇ ಬೇರೆ ಅಲ್ಲಿಂದ ತಂದು ಇಲ್ಲಿ ನಾವು ಚೇಂಜ್ ಓಕೆ ಓಕೆ ಇದಕ್ಕೆ ಹಾಕ್ಬಿಡ್ಬೇಕು ಅದನ್ನ ಬೇರೆ ಹೊರಗಡೆ ತಗೋಬೇಕಾ ನಾವು ತರ್ತೀವಿ ನೀವೇ ತರ್ತೀರಾ ನಾವೇ ತಂದು ಎಲ್ಲಾನು ಸೇರಿಸಿ ನಾವು ರೆಡಿ ಮಾಡಿ ಕೊಟ್ಬಿಡ್ತೀವಿ 1200 ರೂಪಾಯಿ ನೀವೇ ಎಲ್ಲಾ ಸೇರಿಸಿ 1200 ಚಿಲ್ಲರೆ ರೆಡಿ ಮಾಡಿ ಎಲ್ಲ ಕೊಡ್ತೀವಿ ನೀವು ಪಾಂಡುಪುರದಲ್ಲಿ ಇದೆ ತೋಟಗಾರಿಕೆ ಇಲಾಖೆ ಅವರು ಮಾಡ್ತೀರಾ ಓಕೆ ಇದು ಪಾಮ ಇಲ್ಲ ಸರ್ ಇದು ಪಾಮ ಇಲ್ಲ ಸರ್ ತಾಳೆ ಆರ್ಟಿಸಿ ಮತ್ತೆ ಒಂದು ಅವರ ಒಂದು ಆಧಾರ್ ಕಾರ್ಡ್ ಒಂದು ಫೋಟೋ ತಗೊಂಡು ಅವರ ಸೈಕಲ್ ಅಂತ ಬರೆಬಿಟ್ಟು ಅವರಿಗೆ ನಮ್ಮ ರಾಜ್ಯದಲ್ಲಿ ತೋಟಗಾರಿಕೆ ಇಲಾಖೆ ಎಲ್ಲ ಕಡೆ ಸಿಗುತ್ತೆ ವರ್ಷಕ್ಕೊಂದ್ಸಲ ಓಕೆ ಓಕೆ ಯಾವ ಮಂತ್ಗಳಲ್ಲಿ ಸಿಗುತ್ತೆ ಇದು ಸಾಮಾನ್ಯವಾಗಿ ಜುಲೈ ಆಗಸ್ಟ್ ತಿಂಗಳಲ್ಲಿ ತಾವು ಕೊಡ್ತೀರಾ ತಮ್ಮ ಇಲಾಖೆಯಿಂದ ಕಳ್ಸ್ಕೊಡಿ ಸರ್ ಯಾರ ಇದ್ರೆ ಅಂತವ್ರಿಗೆ ಹೇಳಿ ಕಳಿಸಿ ಓಕೆ ಓಕೆ ಖಂಡಿತ ತೆಂಗುಗಳ ಮಾದರಿಗಳಿದು ತಳಿಗಳು ಇದೆಲ್ಲ ಹೈಬ್ರಿಡಾ ಹೌದು ಸರ್ ತೆಂಗು ಸಸಿಗಳು ತಮ್ಮ ಇಲಾಖೆಯಲ್ಲಿ ಸಿಗ್ತವೆ ಏಪ್ರಿಲ್ ನಂತರ ಸಿಗುತ್ತೆ ಮಳೆ ಬೀಳಬೇಕಲ್ಲ ಅದಕ್ಕೇನು ತೆಂಗು ಅಂತಾರೆ ಅದಕ್ಕೆ ಸರ್ ಅದು ಯಾವುದು ಹೈಬ್ರಿಡ್ ಅಂತ ಹೈಬ್ರಿಡ್ ಯಾವುದು ಹೇಳ್ತಾರೆ ಸರ್ ಬರೀ ಎಳ್ನೀರ್ ಮಾತ್ರ ಅಂತ ಎಳ್ನೀರ್ ಮಾತ್ರ ಅದು ಕಾಯಿಗೀಗಲ್ಲ ಏನೇ ಇಲ್ಲ ಇದು ಪಾಲಿಯೋ ಸರ್ ಪಾಲಿ ತಮ್ಮಲ್ಲಿ ಪಾಲಿ ಹೌಸ್ಗೆ ಸಬ್ಸಿಡಿಗಳಿದೆ ಅದಕ್ಕೆಲ್ಲ ತುಂಬಾ ಪ್ರೊಸೀಜರ್ ಇದೆ ಅದು ಬಂದು ಇಲಾಖೆಯಲ್ಲಿ ತಿಳ್ಕೊಬೇಕು ಎರೆಹುಳು ಗೊಬ್ಬರಗಳ ಇದೆ ಸರ್ ಇದೆಲ್ಲ ನಿಮ್ಮ ಇಲಾಖೆಲ್ಲ ಸಿಗುತ್ತೆ ಬಂದಾಗ ಖಂಡಿತ ಅದು ಯಾರು ಬಂದು ರೈತ ಬರ್ತಾರೆ ಅಂತ ಫಲಾನುಭವಿಗಳಿಗೆಲ್ಲ ಕೊಡ್ತಾರೆ ಕೊಡ್ತೀವಿ ಓಕೆ ಇದಕ್ಕೂ ಆರ್ಟಿಸಿ ಎಲ್ಲ ತರಬೇಕಾ ಸರ್ ಹೌದು ಆರ್ಟಿಸಿ ತರಬೇಕು ಎರೆಹುಳು ಗೊಬ್ಬರ ಬೇಕು ಅಂದ್ರೆ ಆರ್ಟಿಸಿ ಮತ್ತೆ ಬ್ಯಾಂಕ್ ಪುಸ್ತಕ ಏನೋ ಕೇಳ್ತಾರೆ ಅಂತ ಒಂದು ಜರಸ್ ಓಕೆ ಓಕೆ ಇದು ಹೊರಗಡೆ ರೈಟ್ ಗಿಂತ ನಿಮ್ಮಲ್ಲಿ ಕಡಿಮೆ ರೈಟ್ ತುಂಬಾ ನಾವೇನು ಯಾರು ತಗೋ ಹಣ ತಗೊಳ್ಳಲ್ಲ ಸರ್ ಅನ್ನನೇ ತಗೊಳ್ಳಲ್ವಾ ಇದೆಲ್ಲ ಉಚಿತ ಉಚಿತನೇ ಕೊಡ್ತೀವಿ ಓಕೆ ಓಕೆ ಅದಕ್ಕೊಂದು ಪ್ರೊಸೀಜರ್ ಐತೆ ಗವರ್ಮೆಂಟ್ ಇಲಾಖೆಗೆ ಬಂದು ತಿಳ್ಕೊಬೇಕು ಏನೇನು ಮಾಡಬೇಕು ಓಕೆ ನಮ್ಮ ಎಸ್ಡಿಎಚ್ ನಮ್ಮ ಇವರು ಮೇಡಮ್ ಇರ್ತಾರೆ ಸಹಾಯಕ ನಿರ್ದೇಶಕರು ಅವ್ರನ್ನ ತಿಳ್ಕೊಂಡ್ರೆ ಖಂಡಿತ ಓಕೆ ನಮ್ಮ ರಾಜ್ಯದಲ್ಲಿ ಯಾವುದೇ ತೋಟಗಾರಿಕೆ ಇಲಾಖೆ ಇವೆಲ್ಲ ವ್ಯವಸ್ಥೆ ಇರ್ತವೆ ಇದ್ದಾಗ ಸೀಜನ್ ಎಲ್ಲ ಬರುತ್ತಲ್ಲ ಅವಾಗೆಲ್ಲ ನಾವು ಅಂಗಾಂಶ ಬಾಳೆ ಬೋರೇಗೌಡರು ಬೈರೇಗೌಡರು ಮಾಮೂಲಿ ಜಿ9 ತಾನೇ ಇದು ಜಿ9 ಎಲ್ಲ ಬೇರೆ ರೈತ ಬಾಂಧವರು ಇವಾಗ ಕೊಟ್ಟಿರೋ ಮಾಹಿತಿಗಳು ನಮ್ಮ ಕರ್ನಾಟಕ ರಾಜ್ಯ ಇದು ಪಾಂಡುಪುರ ತಾಲೂಕು ನೀವು ನೋಡ್ತಾ ಇರೋದು ಕರ್ನಾಟಕ ರಾಜ್ಯದ ಯಾವುದೇ ತೋಟಗಾರಿಕೆ ಇಲಾಖೆಗೆ ಹೋದರೂ ಈ ಥರದ ವ್ಯವಸ್ಥೆಗಳು ಅವ್ರು ಮಾಡಿಕೊಡ್ಲೇಬೇಕು ಜೇನು ಪೆಟ್ಟಿಗೆ ಮತ್ತು ಎರೆಹುಳು ಗೊಬ್ಬರ ಈ ಥರದ್ದೆಲ್ಲ ಅದ್ರ ಬಗ್ಗೆ ಮಾಹಿತಿ ನಿಮಗೆ ಕೊಡಲೇಬೇಕು ನಿಮ್ಮ ಹತ್ತಿರದ ತೋಟಗಾರಿಕೆ ಇಲಾಖೆಗಳಿಗೆ ಹೋಗಿ ವಿಚಾರಿಸಿ ಇಲ್ಲಪ್ಪ ಇದು ಹಂಗೆ ಇಟ್ಟಿರೋದು ಈಗ ಮಳೆ ಬೀಳದೆ ಯಾರಿಗೂ ತೃಪ್ತಿ ಕೊಡೋಲ್ಲ
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಮಿಸ್ ಮಾಡಿದೆ ಗೋಲ್ಡನ್ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಲೈಕ್ ಮಾಡಿ, ಫಾಲೋ ಮಾಡಿ. ಮೊದಲು ನಮ್ಮ ಚಾನಲ್ ಹೆಸರು ಆರ್ವಿ ಮೀಡಿಯಾ ಅಂತ ಇತ್ತು, ಇವಾಗ ಗೋಲ್ಡನ್ ಫಾರ್ಮರ್ಸ್ ಅಂತ ಚೇಂಜ್ ಮಾಡಿದ್ದೀನಿ. ಈ ಹೆಸರು ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಮಸ್ಕಾರ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸರ್ ಧನ್ಯವಾದ ಸರ್ ಮಾಹಿತಿಗೆಲ್ಲ.